ಸ್ವಾಗತ. ಕೇಂದ್ರ ಸರ್ಕಾರದ ಭರವಸೆ ಬೆನ್ನಲ್ಲೇ ಬೆಂಗಳೂರಿನ ಲಾರಿ ಯೂನಿಯನ್ ನಾರಾಯಣ್ ರವರಿಂದ ಸುದ್ದಿಗೋಷ್ಠಿ. ಕೇಂದ್ರ ಸರ್ಕಾರದ ಭರವಸೆ ಬೆನ್ನಲ್ಲೇ ಟ್ರಕ್ ಚಾಲಕರ ಮುಷ್ಕರ ವಾಪಸ್. ಬೆಂಗಳೂರಿನ ಲಾರಿ ಯೂನಿಯನ್ ಅಧ್ಯಕ್ಷರಾದ ನಾರಾಯಣ್ ರವರಿಂದ ಸುದ್ದಿಗೋಷ್ಠಿ. ಕೇಂದ್ರ ಸರ್ಕಾರದ ಭರವಸೆ ಬೆನ್ನಲ್ಲೇ ಅಮಿತ್ ಶಾ ಜಿ ಅವರು ಸುಮಾರು 10 ವರ್ಷ ಇಟ್ಟಂಡ್ರನ್ಗೆ ಅದೇ ತರ 10 ಲಕ್ಷ ರೂಪಾಯಿ ಫೈನ್ ಹಾಕಿದ್ರು. ಅದನ್ನ 4 ದಿನ ಆಗಿ ನಾವು ಹೋರಾಟ ಮಾಡಿ ಇವತ್ತು ದಿವಸ ನಿನ್ನೆ ರಾತ್ರಿ 12 ಗಂಟೆಗೆ ಕೇಂದ್ರ ಸರ್ಕಾರ ನಮ್ಮ ಹತ್ರ ಮಾತುಕತೆ ಬಂದಿಂತ ಕೂಗಿದ್ರು. ಅದರಿಂದ ಇವತ್ತು 4 ಗಂಟೆ ಮಾತುಕತೆ ನಡೆಸ್ತೀವಿ. ಫೈನಲ್ ಆಗಿ ಯಾವುದೇ ಕಾರಣಕ್ಕೆ 10 ವರ್ಷ ಜೈಲಿನ ಕೂಡಲೇ ನಾವು ಅಬೆನ್ಸಲ್ಲಿ ಇಟ್ಬಿಡ್ತೀವಿ. 10 ಲಕ್ಷ ಜುಮಾನನ್ನ ಕೂಡ ನಾವು ಫೈನ್ನ ಕೂಡ ನಾವು ಪೆಂಡಿಂಗ್ನಲ್ಲಿ ಇಟ್ಬಿಡ್ತೀವಿ ಅಂತ ಹೇಳಿದ್ರು. ಆದ್ದರಿಂದ ಆಲ್ ನೇಮ್ ಟ್ರಾನ್ಸ್ಪೋರ್ಟ್ ಕಾಂಗ್ರೆಸ್ ಅಲ್ಲಿ ಮತ್ತೊಂದು ಸುತ್ತು ಮಾತುಕತೆ ಯಾವಾಗ ಮುಂದೆ ಬರೋ ದಿನದಲ್ಲಿ ನಡೆಸಿ ಏನು ಇಂಪ್ಲಿಮೆಂಟ್ ಮಾಡಂಗಿದ್ರು ಆಲ್ ನೇಮ್ ಟ್ರಾನ್ಸ್ಪೋರ್ಟ್ ಕಾಂಗ್ರೆಸ್ ಜೊತೆಗೆ ಮಾತುಕತೆ ನಡೆಸಿ ಮಾಡ್ತಿ ಹೇಳಿದ್ದಾರೆ. ಇದು ಬಹಳ ದೊಡ್ಡ ಜಯ ಆಗಿದೆ. ಆದ್ದರಿಂದ ಸಿಮ್ಟಾ ಮತ್ತು ಫೆಡರೇಷನ್ ಆಫ್ ಕನ್ನಡ ಲಾರಿ ಓನರ್ಸ್ ಅಂಡ್ ಏಜೆಂಟ್ ಅಸೋಸಿಯೇಷನ್ ಇರತಕ್ಕಂಥ ಪದಾಧಿಕಾರಿಗಳು ಎಲ್ಲ ಕೈ ಜೋಡಿಸಿದ ಕಾರಣ ಇದು ಬಹಳ ದೊಡ್ಡ ಸಕ್ಸಸ್ ಆಗಿದೆ. ಆದ್ದರಿಂದ ಚಾಲಕರು ನಿಮ್ಮಿತ್ಯಾದ ಜೀವನ ಮಾಡಬೇಕು ಅಂತ ನಾನು ಕಳಕಳಿ ಮಾಡ್ತೀನಿ. ನಮಸ್ಕಾರ ಸ್ನೇಹಿತರೆ, ನಮ್ಮ ಡ್ರೈವರ್ ಮಿತ್ರರು ಯಾವುದೋ ಒಂದು ಕೇಂದ್ರ ಸರ್ಕಾರದಿಂದ ಒಂದು ಆದೇಶ ಹೊರಡಿಸಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಅಮಿತ್ ಶಾ ಅವರು ಒಂದು ಆದೇಶ ಮಾಡಿಬಿಟ್ಟಿದ್ರು, ಹಿಟ್ ಆ್ಯಂಡ್ ಡ್ರಿಂಕ್ ಕೇಸ್. ಅದನ್ನು ಅದು 10 ವರ್ಷ ಜೈಲು ಶಿಕ್ಷೆ, 10 ಲಕ್ಷ ಪರಿಹಾರ ಅನ್ನೋದನ್ನು ಈಗ ನಮ್ಮ ಅಧ್ಯಕ್ಷರಾದಂಥ ಜಿ ಆರ್ ಷಣ್ಮುಖಪ್ಪ ಅವರು, ಅರವಿಂದ್ ಅಪ್ಪಾಜಿ ಅವರು ಇಬ್ಬರೂ ಸಹ ಡೆಲ್ಲಿಗೆ ಹೋಗಿ ನಿನ್ನೆ ದಿವಸ ಆ ವಿಚಾರದವಾಗಿ ರದ್ದು ಮಾಡಿಸ್ಕೊಂಬಂದಿದ್ದಾರೆ. ಅದನ್ನು ಯಾವುದೇ ಕಾರಣಕ್ಕೂ ಇಂಪ್ರೂವ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ಆಗಿರ್ಬೋದು, ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು, ಎರಡೂ ರಾಜ್ಯಗಳು ಸೇರಿ ಈ ಇದೇನು ನಮ್ಮ ಕಾನೂನುಗಳು ತಗೊಂಬರ್ತಾರೆ, ಈ ಕಾನೂನುಗಳು ನಮಗೆ ಬೇಕಾಗಿಲ್ಲ. ಡ್ರೈವರ್ ಇಲ್ಲ ಅಂದರೆ, ಒಬ್ಬ ಚಾಲಕ ಇಲ್ಲ ಅಂದರೆ ನಮ್ಮ ಸರ್ಕಾರಗಳು, ನಮ್ಮ ಗಾಡಿಗಳು ಎಲ್ಲ ಬಿದ್ದೋಗ್ತವೆ. ತಾವು ಅನ್ಕೊಂಡಿರ್ಬೋದು ಸ್ನೇಹಿತರೆ, ನಾವು ಯಾವುದೇ ಸಂಘಟನೆ ನಿಮ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ, ನಮ್ಗೆ ಯಾರೂ ಮುಂದೆ ಬರ್ತಾ ಇಲ್ಲ ನಮ್ಮ ಬಗ್ಗೆ ಅಂತ ದಯವಿಟ್ಟು ತಪ್ಪು ತಿಳ್ಕೊಂಡಿದ್ದೀರಾ. ನಾವೆಲ್ಲ ನಿಮ್ಮ ಹಿಂದೆ ಇದ್ದೀವಿ, ನಿಮ್ಮ ಬೆನ್ನಿಲುಬಾಗಿ ನಾವು ನಿಂತಿರ್ತೀವಿ. ಸದಾ ನಿಮ್ಮ ಜೊತೆ ಸೇವೆಗೆ ನಾವು ಸಿದ್ಧವಾಗಿದ್ದೀವಿ. ಯಾವುದೋ ಪುಡಾರಿಗಳು ಹೇಳಿರ್ತಾರೆ ಅವ್ರು ಇವರು ಬರಲ್ಲ ಅಂತ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಯಾವುದೇ ಕಾರಣಕ್ಕೂ 24x7 ಯಾವಾಗ ಬೇಕಾದ್ರೂ ನೀವು ಫೋನ್ ಮಾಡಬಹುದು. ನಾವು ಮಾತಾಡಕ್ಕೆ ರೆಡಿಗಿದ್ದೀವಿ, ನಾವು ಸಿದ್ಧವಾಗಿದ್ದೀವಿ ನಿಮ್ಮ ಪರ ಮಾತಾಡೋಕ್ಕೆ. ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ಗಾಡಿಗಳು ಶೋಕ್ ಮನೆ ಹತ್ರ ನಿಲ್ಸ್ಕೊಳಕ್ಕಲ್ಲ, ಗಾಡಿ ಡ್ರೈವರ್ ಇದ್ರೇ ಗಾಡಿ ಹೋಗೋದು, ವಾಹನ ಹೋಗೋದು. ದಯವಿಟ್ಟು ಯಾರೋ ಒಬ್ಬ ತಪ್ಪು ಮಾಡಿರ್ತಾನೆ, ಎಲ್ಲ ಡ್ರೈವರ್ಗಳು ತಪ್ಪು ಮಾಡಕ್ಕೆ ಹೋಗಲ್ಲ. ಆದ್ದರಿಂದ ತಮ್ಮೆಲ್ಲರಿಗೂ ಒಂದು ವಿಚಾರ ತಿಳಿಸ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ತಾವುಗಳು ತಪ್ಪು ಮಾಡಕ್ಕೆ ಹೋಗಬೇಡಿ. ನಿಮ್ಮ ಪರವಾಗಿ ನಾವಿದ್ದೀವಿ, ಸದಾ ನಿಮ್ಮ ಜೊತೆ ಇರ್ತೀವಂತ ತಮ್ಮಲ್ಲೆಲ್ಲನೂ ವಿನಂತಿ ಮಾಡ್ಕೊತ ಇದ್ದೀನಿ. ಈಗಾಗಲೇ ಏನು ಆ ಕೇಸನ್ನು ರದ್ದು ಆಗಿದೆ, ದಯವಿಟ್ಟು ಎಲ್ಲ ಗ್ರೂಪ್ಗಳಿಗೂ ಶೇರ್ ಮಾಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊತ ಇದ್ದೀನಿ. ನಮ್ಮ ಪೊಲೀಸ್ ಇಲಾಖೆಗೆ, ನಮ್ಮ ಕೇಂದ್ರ ಸರ್ಕಾರಕ್ಕೆ ಒಂದು ವಿಚಾರ ಹೇಳ್ತೀನಿ ಸ್ನೇಹಿತರೆ. ಇದೇ ಡ್ರೈವರು ಅವನು ನಾಷ್ಟಕ್ಕೆ ಕಾಸಿರಲ್ಲ, ನಾಷ್ಟಕ್ಕೆ ಊಟಕ್ಕೆ ಕಾಸಿರಲ್ಲ. ನಮ್ಮ ಮನೆಗಳಲ್ಲಿ ಹಾಸ್ಪಿಟ್ಲ್ ಆಗಿರ್ಬೋದು, ನಮ್ಮ ದಿವಸ ತಿನ್ನೋ ಅಧಿಕ ಪದಾರ್ಥಗಳಿರ್ಬೋದು, ಟೈಮ್ ಸರಿಯಾಗಿ ಬರಬೇಕಂದ್ರೆ ಒಬ್ಬ ಚಾಲಕ ಬೇಕು. ನಿಮ್ಮ ವಾಹನಗಳು ಹಿಂದೆ 3, ಹಿಂದ್ಗಡೆ 3, ಮುಂದ್ಗಡೆ 3 ಹಾಕ್ಕೊಂಡು 0 ಟ್ರಾಫಿಕ್ಕಲ್ಲಿ ಹೋಗ್ಬಿಡ್ತೀರಾ ತಾವೆಲ್ಲನೂ? ಒಂದು ಲಾರಿ ಓಡಿಸಿ ನೋಡಿ, ಇಲ್ಲ ನೀವು ಕ್ಲೀನರ್ ಕೆಲಸ ಮಾಡಿ ನೋಡಿ ಸ್ವಾಮಿ, ಕ್ಲೀನರ್ ಕೆಲಸ ಮಾಡಿ ನೋಡಿದಾಗ ಅದರ ಲಾರಿ ಕಷ್ಟ ಏನು ಅನ್ನೋದನ್ನು ತಮಗೆ ಗೊತ್ತಾಗುತ್ತೆ. ಬಾಯಿಗೆ ಬಂದಷ್ಟು ಟ್ಯಾಕ್ಸ್ಗಳು ಹಾಕ್ತೀರಾ, ಬಾಯಿಗೆ ಬಂದಷ್ಟು ಇನ್ಸೂರೆನ್ಸ್ಗಳು ಹಾಕ್ತೀರಾ, 5 ಗಂಟೆ ರಾತ್ರಿಗೆ RTO ಅವ್ರನ್ನ ಬಿಡ್ತೀರಾ ಲೂಟಿ ಹೊಡೆಯೋಕ್ಕೆ? ನಾವೆಲ್ಲ ಲೂಟಿ ಹೊಡೆಯೋಂಥ ಕೆಲಸ ನಾವು ಮಾಡೋಕ್ಕೆ ಹೋಗಿಲ್ಲ ಸ್ವಾಮಿ. ತಾವುಗಳೆಲ್ಲ ಯೋಚನೆ ಮಾಡಿ ಇಂಥ ಕಾನೂನುಗಳನ್ನು ತರಬೇಕಾದ್ರೆ ನಮ್ಮಂಥವ್ರನ್ನ ಈ ಅಸೋಸಿಯೇಷನ್ಗಳ ಇರೋಂಥವ್ರನ್ನ ಕರೆದು ಚರ್ಚಿಸಿ ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಇನ್ನೊಂದ್ಕಿಂತ ಇದೇ ಎಚ್ಚರಿಕೆ ಕೊಡ್ತಾ ಇದ್ದೀವಿ ತಮಗೆಲ್ಲಾನು. ಇನ್ನೊಂದು ಬಾರಿ ಏನನ್ನ ಇಂಪ್ಲಿಮೆಂಟ್ ಮಾಡಬೇಕಂದ್ರೆ ನಮ್ಮ ಸಂಘ ಸಮಸ್ಯೆಗಳನ್ನ ಕರೆದು ಚರ್ಚೆ ಮಾಡಿ ನಮ್ಮ ಗಮನಕ್ಕೆ ತರದೆ ನೀವು ಇಂಪ್ಲಿಮೆಂಟ್ ಮಾಡಕ್ಕೆ ಹೋಗಲೇಬಾರ್ದಂತ ತಮ್ಮಲ್ಲಿ ಎಲ್ಲ ಥರನೂ ಮನವಿ ಮಾಡ್ಕೊತ ಇದ್ದೀವಿ. ನೋಡಿ ಸ್ವಾಮಿ, ನೀವು ಹೇಳ್ತೀರಾ ನಮಗೆ ರೈತರು ನಮ್ಮ ಯೋಧರು 2 ಕಣ್ಣಿದ್ದಂಗೆ ಅಂತ, 3 ಕಣ್ಣಿದ್ದಂಗೆ ಸ್ವಾಮಿ, ರೈತರು ಯೋಧರು ನಮ್ಮ ಚಾಲಕರು. ದಯವಿಟ್ಟು ಯೋಧರು ನಮ್ಮ ರೈತರು ನಮ್ಮ ಡ್ರೈವರ್ಗಳು ಇಲ್ಲ ಅಂದರೆ ಸರ್ಕಾರಗಳು ಎಷ್ಟೋ ಸರ್ಕಾರಗಳು ಸರ್ಕಾರ ಮಾಡೋಕ್ಕಾಗಲ್ಲ. ನಿಮ್ಮ ವಾಹನಗಳನ್ನ ಚಲಾಯಿಸ್ಬೇಕಂದ್ರೆ ಒಬ್ಬ ಚಾಲಕ ಬೇಕು, ಸರ್ಕಾರ ನಡೆಸಬೇಕಂದ್ರೆ ಒಂದು ಚಾಲಕ ಬೇಕು. ನೀವು ಒಂದು ಡ್ರೈವರ್ ಥರನೇ ಸ್ವಾಮಿ, CM ಆಗಿರೋರಾಗಿರ್ಬೋದು, PM ಆಗಿರ್ಬೋದು.
ನಿಮ್ ಕೈಯಲ್ಲಿ ಸ್ಟೇರಿಂಗ್ ಕೊಟ್ಟಿದೀವಿ ನಡೆಸಿ ಅಂತ. ನೀವು ಕರೆಕ್ಟ್ ಆಗಿದ್ರೇನೆ ಸ್ವಾಮಿ, ನಾವು ಹಿಂದ್ಗಡೆ ಕುತ್ಕೊಳ್ಳಕ್ಕೆ ಅದನ್ನ ಗಮನದಲ್ಲಿ ಇಟ್ಕೊಂಡು ಆದೇಶಗಳನ್ನ ಈ ನಿಮ್ ಬಾಯಿಗೆ ಬಂದಂಗೆ ನಿಮ್ ಮನಸ ಇಚ್ಛೆ ಬಂದಂಗೆ ಮಾತಾಡಕ್ ಹೋಗ್ಬಾ. ಬೆಳಿಗ್ಗೆ 8 ಗಂಟೆಗೆ ಪೀಕ್ ಅವರು ಫಸ್ಟ್ ಇದ್ದಿದ್ದು, ಈಗ 7 ಗಂಟೆಗೆ ಪೀಕ್ ಅವರು, ಸಂಜೆ 3 ಗಂಟೆಗೆ ಪೀಕ್ ಅವರು. ಎಲ್ಲಿಂದ ಓಡಿಸ್ತಾನೆ ಸ್ವಾಮಿ ಅವನು? ಅವನಿಗೇನೋ 100-200 ರೂಪಾಯಿ ಕೊಟ್ಟಿರ್ತೀವಿ. 100 ರೂಪಾಯಿ 200 ರೂಪಾಯಿ ಕೊಡಲ್ಲ, 100 ರೂಪಾಯಿ ಕೊಡೋದು ನಾಷ್ಟಕ್ಕೆ. ಆ 100 ರೂಪಾಯಿ ಕೊಡೋಕ್ಕೂ ಹಿಂದೆ ಮುಂದೆ ನೋಡ್ತೀವಿ ನಾವು ಮಾಲೀಕರು. ಆ 100 ರೂಪಾಯಿ ಕೊಡೋದನ್ನ ಪಾಪ ಆತನ ಪಾಕೆಟ್ ಮನಿ ಮಡ್ಕೊಂಡು ಆ ಪಾಕೆಟ್ ಮನಿನೂ ಕಿತ್ಕೊಂತೀರ ನೀವು. ಏನು ಒಂದು ಮಾನವೀಯತೆಯೇ ಇಲ್ಲದಂಗೆ ನಡ್ಸ್ಕೊಂತಾರೆ ನಿಮ್ಮ ಅಧಿಕಾರಿಗಳು? ಆರ್ ಟಿ ಓನ ಆಗಿರ್ಬೋದು, ಪೊಲೀಸ್ ಅವನೇ ಆಗಿರ್ಬೋದು, ಏನು ಮರ್ಯಾದೆಗೆ ಮಾತಾಡ್ತಾರ? ಬರಲಿ ಅದು ಇದು ಇನ್ನ ಕೆಟ್ಟ ಮಾತು ಬರ್ತವೆ ಅವೆಲ್ಲ ಬೇಡ. ದಯವಿಟ್ಟು ಈ ತರ ರೂಲ್ಸ್ಗಳು ತಗೊಂಬರ್ಬೇಕಂದ್ರೆ ನಮ್ಮ ಗಮನಕ್ಕೆ ತಗೊಂಬಂದು ದಯವಿಟ್ಟು ನಮ್ಮಂಥವ್ರನ್ನ ಬೇಡ ಸ್ವಾಮಿ, ನಮ್ಮ ಸ್ಟೇಟ್ ಲೆವೆಲ್ ದೊಡ್ಡ ದೊಡ್ಡ ಲೀಡರ್ನ ಕರೆಸಿ ಚರ್ಚೆ ಮಾಡಿ. ನಮ್ಮಂಥವ್ರು ಬೇಡ, ನಾವು ಯಾವ ಸಣ್ಣ ಪುಟ್ಟ, ನಮ್ಮಂಥವ್ರನ್ನ ಬೇಡ. ನಮಗೆ ನಮಗಿನ್ನ ಹಿರಿಯರಿದ್ದಾರೆ ಅಧ್ಯಕ್ಷರುಗಳು, ಅವ್ರಿಗೆ ಫೋನ್ಗಳು ಮಾಡ್ಕೊಂಡು ಅವ್ರಿಗೆ ಫೋನ್ಗಳು ಮಾಡಕ್ಕೆ ಹೋಗ್ಬಿಡಿ. ಆ ಕಚೇರಿಗೆ ಒಂದು ಸಂದೇಶ ಕಳಿಸಿ, ಅವ್ರು ಬರ್ತಾರೆ ನಿಮ್ಮ ಹತ್ರ ಚರ್ಚೆ ಮಾಡೋಕ್ಕೆ. ದಯವಿಟ್ಟು ಇದನ್ನ ಎಲ್ಲ ಇಂಪ್ಲಿಮೆಂಟ್ ಮಾಡಬೇಕಂದ್ರೆ ಯೋಚನೆ ಮಾಡಿ, ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ. ನಾವೇನಾರ ರೋಡ್ಗಿಳಿದ್ರೆ ಸ್ವಾಮಿ ಲಾರಿ ಮಾಲೀಕರೆಲ್ಲನೂ ನಿಮ್ಮ ಸರ್ಕಾರಗಳೆಲ್ಲ ಬಿದ್ದೋತವೆ ನೋಡಿ ಸ್ವಾಮಿ. ಯಾವುದೇ ಸರ್ಕಾರ ಬಂದರೂ ನಮ್ಮ ಲಾರಿ ಉದ್ಯಮಕ್ಕೆ ಏನು ಸಪೋರ್ಟ್ ಮಾಡಿಲ್ಲ. ನಾವು ನಮ್ಮ ಪಾಡಿಗೆ ಬದುಕಾಕ್ಬಿಟ್ರೆ ಸಾಕು ನಮ್ಮ ಲಾರಿ ಉದ್ಯಮ ಎಲ್ಲೋ ಹೋಗುತ್ತೆ. ಆದ್ದರಿಂದ ಈಗಾಗಲೇ ಫೈನಲ್ಸ್ ಕಟ್ಟಕ್ಕಾಗದೆ ನೇಣುಗಳು ಹಾಕೋಂಥವ್ರೆ ಲಾರಿ ಮಾಲೀಕರೆಲ್ಲನೂ, ಲಾರಿ ಮಾಲೀಕರಾಗಿರ್ಬೋದು, ಲಾರಿ ಚಾಲಕರಾಗಿರ್ಬೋದು, ಅವ್ರಿಗೆ ರಕ್ಷಣೆ ಇಲ್ಲ. ರೋಡಲ್ಲಿ ನಿಲ್ಸಿ ಹೋಗಿದ್ರೆ ಯಾವನೋ ಚಾಕು ಎತ್ಕೊಂಬಂದು ಹಾಕ್ತಾನೆ, ಮೊಬೈಲ್ ಕಿತ್ಕೊಂಡು ಹೋಗ್ತಾನೆ, ಜೇಬಲ್ ಕಾಸು ಕಿತ್ಕೊಂಡು ಹೋಗ್ತಾನೆ, ನೇಣಾಕಂತಾರೆ. ಎಷ್ಟೋ ಜನ ಉದಾಹರಣೆ ಇದೆ, ನಮ್ಮ ಹತ್ರ ದಾಖಲೆ ಇದ್ದಾವೆ. ದಯವಿಟ್ಟು ಡ್ರೈವರ್ಗಳ ಬಗ್ಗೆ ಸ್ವಲ್ಪ ಗಮನ ಕೊಟ್ಟು ಇನ್ನೂ ಒಳ್ಳೇದು ಮಾಡಿ ಸ್ವಾಮಿ. ಅವ್ರ ಹೆಂಡತಿ ಮಕ್ಕಳು ರೋಡ್ಗೆ ಬರೋ ಥರ ಆಗುತ್ತೆ, 10-10 ಲಕ್ಷ ಹಾಕ್ಬಿಟ್ರೆ ನೀವು ದಂಡ. 10 ಲಕ್ಷ ಇದ್ದರೆ ಅವ್ನು ಯಾಕೆ ರೋಡ್ಗೆ ಬರ್ತಾನೆ? ಯಾವ್ದಾನ ಒಂದು ಕಾರ್ ಹೋಗಿರೋ ತಗೊಂಡು ಅವ್ನು ಕೆಲಸ ಮಾಡ್ಕೊಂಡಿರ್ತಾನೆ, ಇಲ್ಲ ಯಾವ್ದಾನ ಒಂದು 1 ಎಕರೆ ಜಾಗ ತಗೊಂಡು ವ್ಯವಸಾಯ ಮಾಡ್ತಾನೆ. 10 ಲಕ್ಷಕ್ಕೆ 10 ಎಕರೆ ಬೇಡ, 1 ಎಕರೆ ಮಾಡಿದ್ರೆ ಸಾಕು. 1 ಎಕರೆನಲ್ಲಿ ಯಾವ್ದನ್ನ ಕೋಲಿನೋ ಕುರಿನೋ ಸಾಕೊಂಡು ಅವ್ನು ವ್ಯವಸಾಯ ಮಾಡ್ಕೊಂತಾನೆ ಅವ್ನು ಊರಿಗೆ ಹೋಗಿ. ದಯವಿಟ್ಟು ನೀವು ಇಂಪ್ಲಿಮೆಂಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ದಯವಿಟ್ಟು ಈ ಆ್ಯಪ್ನ ರದ್ದು ಮಾಡಿಬಿಟ್ಟು ದಯವಿಟ್ಟು ಒಳ್ಳೇದು ಮಾಡಿ ಜನಗಳಿಗೆ. ನಿಮ್ಮನ್ನು ನಂಬಿ ಓಟ್ ಕೊಟ್ಟಿದ್ದಾರೆ. ದಯವಿಟ್ಟು ನಾವೇನು ರಾಜಕೀಯ ಮಾಡ್ತಾ ಇಲ್ಲ, ಯಾವುದೇ ಸರ್ಕಾರ ಬರಲಿ ನಮ್ಮ ಲಾರಿ ಉದ್ಯಮಕ್ಕೆ ಯಾರೂ ಒಳ್ಳೇದು ಮಾಡಿಲ್ಲ. ನಿಮಗೆ ಬಾಯಿಗೆ ಬಂದಂಗೆ ಟೈರ್ ರೇಟು, ನಿಮ್ಮ ಸ್ಪೇರ್ ಪಾರ್ಟ್ಸ್ ರೇಟು, ಎಲ್ಲ ಇನ್ಸೂರೆನ್ಸು, ಟ್ಯಾಕ್ಸು, ಪ್ರತಿಯೊಂದೂ ನಾವೇನು ಇಲ್ದಿರ ರೋಡ್ಗೆ ಇಳಿಯೋದೇ ಇಲ್ಲ. ಅವನ ಹತ್ರ ಡೈಲಿ ಲೈಸೆನ್ಸ್ ಇರ್ತದೆ, ಯೂನಿಫಾರ್ಮ್ ಇರ್ತದೆ, ಪ್ರತಿಯೊಂದು ಇರ್ತದೆ. ನಾವು ಅವನು ಟೈಮ್ಗೆ ಊಟನೂ ಮಾಡಲ್ಲ. ನಾವು ಲೋಡ್ಗಪ್ಪ ಜಲ್ದಿ ಬಾರೋ ಅಂತ ಪಿಕಪ್ ಮಾಡಿಲ್ಲ ಅಂದರೆ ನಮ್ಮ ಕಾಟ, ಅವ್ನು ಅನ್ಲೋಡ್ ಆಗಿಲ್ಲ ಅಂದರೆ ಪಾರ್ಟಿ ಕಾಟ, ಅಲ್ಲಿ ರೋಡಾಗ ಪೊಲೀಸ್ ಅವ್ರ ಕಾಟ, ಈ ಕಡೆ ಕಳ್ಳರು ಕಾಟ. ಎಲ್ಲ ಕಾಟಗಳು ತಪ್ಪಿಸ್ಕೊಂಡು ಅವನು ಸ್ಪಾಟಿಗೆ ಸೇರ್ತಾನೆ, ಅವನೊಬ್ಬ ವೀರ. ಆದ್ದರಿಂದ ಡ್ರೈವರ್ಗಳನ್ನ ಏನು ಅವನ ಮೇಲೆ ಇಂಪ್ಲಿಮೆಂಟ್ ಮಾಡೋಕ್ಕೆ ಹೋಗಿ 10-10 ವರ್ಷ 5-5 ವರ್ಷ ಅಂತ ನಿಮಗೆ ಬೈಕ್ ಬಂದಂಗೆ ಹಾಕ್ಬಿಟ್ಟು ಕೇಸುಗಳನ್ನ ಜಡಾಯಿಸ್ಬಿಟ್ರೆ ಅವನ ಹೆಂಡತಿ ಮಕ್ಕಳು ಏನು ಮಾಡ್ಬೇಕು ಸ್ವಾಮಿ? ಯಾವುದು ನೀವೇನು ನಮ್ಗೆ ಏನು ಕೊಡಬೇಡಿ, ನೀವು ನಮ್ಮನ್ನು ಬದುಕಾಕ್ಬಿಟ್ರೆ ಸಾಕು, ಬದುಕಾಕ್ಬಿಟ್ರೆ ಸಾಕು. ನಮಸ್ಕಾರ.